ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏಪ್ರಿಲ್ ಟು ಜೂನ್ ಈ ಕ್ವಾರ್ಟರ್ನ GDP ರೇಟ್ ರಿಲೀಸ್ ಆಗ್ತಾ ಇತ್ತು. ಹಾಗೆ ಈಗ BJP ರಾಹುಲ್ ಗಾಂಧಿಯವರ ಒಂದು ವಿಡಿಯೋವನ್ನು ಸಖತ್ ವೈರಲ್ ಮಾಡ್ತಿದೆ, ಸಿಕ್ಕಾಪಟ್ಟೆ ಶೇರ್ ಆಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಅರ್ಥ ಆಯ್ತಾ ಈಗ ಅಂತ ಎದುರಾಳಿಗಳಿಗೆ ತಿರುಗೇಟು ಕೊಡ್ತಾ ಇರುವಂಥ ವಿಡಿಯೋ ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಇದು ಭಾರತದ ಬೆಳವಣಿಗೆ ಅಂದರೆ ಅಂತ ಕಮಲ್ ನಾಯಕರು ಕೊಡ್ತಾ ಇರುವಂತಹ ತಿರುಗೇಟು ಏನಿದೆ. ಹಾಗಾದರೆ ಆ ವಿಡಿಯೋದಲ್ಲಿ ನಿಜವಾಗಿ ಭಾರತ ಈಗ ಒಳ್ಳೆಯ GDP ರೇಟ್ ದಾಖಲಿಸಿದೆ, ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಹಾಗೆ ಈಗ 5ನೆಯ ಅತಿದೊಡ್ಡ ಆರ್ಥಿಕತೆಯಾಗಿರುವ ಭಾರತಕ್ಕೆ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ದಿನಗಳು ಕಾದಿವೆಯ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಏಪ್ರಿಲ್ ಟು ಜೂನ್ ಈ ಕ್ವಾರ್ಟರ್ನ GDP 7.8% ಈ ನಂಬರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಬಹಳ ಪಾಸಿಟಿವಿಟಿ, ಯಾಕಂದರೆ ಭಾರತ ಸರಿಯಾದ ದಿಕ್ಕಲ್ಲಿ ಸಾಗ್ತಾ ಇದೆ ಅನ್ನುವಂಥ ಒಂದು ನೆಮ್ಮದಿ ಎಲ್ಲ ಕಡೆ ಈ ವಿಚಾರ ಚರ್ಚೆ ಆಗ್ತಾ ಇದೆಯಲ್ವಾ. ಕಳೆದ ಕ್ವಾರ್ಟರ್ಗೆ ಅಂದರೆ ಜನವರಿಯಿಂದ ಮಾರ್ಚ್ ಕಂಪೇರ್ ಮಾಡಿದರೆ 6.1% ಏನಿತ್ತು, ಈಗ 7.8% ದಾಖಲಿಸಿರೋದು. ಸೊ ಕರೋನಾ ಅವಧಿಯಿಂದ ಕುಸಿತವಾಗಿದ್ದಂತಹ ಆರ್ಥಿಕತೆಯನ್ನು ನಿಧಾನಕ್ಕೆ ಹಂತ ಹಂತವಾಗಿ ಮೇಲೆತ್ತುವಲ್ಲಿ ಯಶಸ್ವಿಯಾಗಿದೆ, ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ ಅನ್ನೋ ಮೆಸೇಜನ್ನು ಕೊಡ್ತಾ ಇದೆಯಲ್ವಾ ಈ ನಂಬರ್ಸ್. ಮುಂಬರುವಂತಹ ದಿನಗಳಲ್ಲಿ ಮುಂದಿನ ಕ್ವಾರ್ಟರ್ GDP ರೇಟ್ ಮಾಡ್ರೇಟ್ ಆಗಿರುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಏಕಾಏಕಿ ಇದೇ ಥರ ಗ್ರೋತ್ ಹಾಕ್ಕೊಂಡೇ ಹೋಗೋಕೆ ಸಾಧ್ಯ ಇಲ್ಲ, ಬಟ್ ಬ್ಯಾಲೆನ್ಸ್ಡ್ ಆಗಿ ಈಗಿರೋದನ್ನು ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ನಮಗೆ ಅವಕಾಶ ಇದೆ, ಮಾಡ್ರೇಟ್ ಆಗಿರುತ್ತೆ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ಕಾರಣ ಎಲೆಕ್ಷನ್ ಇಯರ್, ಮತ್ತೊಂದು ಕಡೆಗೆ ಮಾನ್ಸೂನ್ ಕೈ ಕೊಟ್ಟಿರೋದು, ಎಕ್ಸ್ಪೋರ್ಟ್ಸ್ ನಮ್ಮದು ಕಡಿಮೆ ಆಗಿದೆ, ಇದೆಲ್ಲ ಕಾರಣಗಳಿಂದಾಗಿ ಮುಂದಿನ ದಿನಗಳಲ್ಲಿ ಮಾಡ್ರೇಟ್ ಆಗಿರುತ್ತೆ ಅನ್ನೋದು ಈಗ ಸದ್ಯ ಈ ನಂಬರ್ಸನ್ನು ರಿಲೀಸ್ ಮಾಡಿದ ಹೊತ್ತಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಟಿರುವಂಥ ಅಭಿಪ್ರಾಯ, ಭವಿಷ್ಯದ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ. ಸದ್ಯ BJPಗರು ಈ ನಂಬರ್ಸ್ ಮೇಲೆ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ ಎಲ್ಲ ಕಡೆ. ಅದು RBIನ ಎಕ್ಸ್ ಗವರ್ನರ್ ರಘುರಾಮ್ ರಾಜನ್ ಅವರ ವಿಡಿಯೋ. ರಾಹುಲ್ ಗಾಂಧಿಯವರ ಜೊತೆಗೆ ರಘುರಾಮ್ ರಾಜನ್ ಅವರು ಭಾರತ ಜೋಡೋ ಸಂದರ್ಭದಲ್ಲಿ ಮಾಡಿದಂಥ ಒಂದು ಮಾತುಕತೆಯ ವಿಡಿಯೋ. ರಾಹುಲ್ ಗಾಂಧಿಯವರು ಸುಮಾರು ಜನರನ್ನ ಮೀಟ್ ಆಗಿ ಭಾರತದ ಆರ್ಥಿಕತೆ ಪರಿಸ್ಥಿತಿ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸಿರ್ತಾರಲ್ಲ, ಅದೇ ರೀತಿಯಲ್ಲಿ RBI ಎಕ್ಸ್ ಗವರ್ನರ್ ಜೊತೆನೂ ಮಾತುಕತೆ ನಡೆಸಿರ್ತಾರೆ. ರಘುರಾಮ್ ರಾಜನ್ ಅವರು ನಮಗೆಲ್ಲ ನೆನಪಿರೋ ರೀತಿ ಮೋದಿ ಸರ್ಕಾರದ ನೀತಿಯನ್ನು ವಿರೋಧಿಸಿ ಸೆಡ್ಡು ಹೊಡೆದು ರಾಜೀನಾಮೆ ಕೊಟ್ಟಿರ್ತಾರೆ, RBI ಗವರ್ನರ್ ಕುರ್ಚಿಯಿಂದ ಕೆಳಗಿಳಿದಿರ್ತಾರೆ, ಒಂದು ರೀತಿಯಲ್ಲಿ ಹೋರಾಟ ಸಾರಿ ಇವರನ್ನು ಮಾತಾಡಿಸಿರ್ತಾರೆ ರಾಹುಲ್ ಗಾಂಧಿ. ಬಹಳ ಕಷ್ಟ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪೋರ್ಟ್ಸ್ ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ಸ್ ತುಂಬ ಕಡಿಮೆಯಾಗಿದೆ, ಮುಂದಿನ ವರ್ಷ ಇಷ್ಟೊತ್ತಿಗೆ ನಾವು 5% ದಾಖಲಿಸಿದರೆ ನಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಅಂಥ ಸ್ಥಿತಿ ಇದೆ ಅಂತ ಅವರು ಕೊಟ್ಟಂತಹ ಆ ಇಂಟರ್ವ್ಯೂ, ರಾಹುಲ್ ಗಾಂಧಿಯವರಿಗೆ ಕೊಟ್ಟಂತಹ ಇಂಟರ್ವ್ಯೂ ಅದು ಭಾರತ ಜೋಡೋ ಸಂದರ್ಭದಲ್ಲಿ. ಅದನ್ನು ಈಗ BJPಗರು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. In the world more generally, people are raising interest rates, that brings down growth. India is also going to be hit. Indian interest rates have also gone up, but Indian exports have been slowing quite a bit. And India's inflation problem is more a commodity inflation problem, vegetable inflation problem, and that is also going to be negative for growth. So I think that we would be lucky if we do 5% next year. 7.8% ದಾಖಲಾಗಿರೋದು ಇತ್ತೀಚೆಗಿನ ದಿನಗಳಲ್ಲಿ ಬಹಳ ಒಳ್ಳೆಯ ಗ್ರೋತ್ ಕಾಣ್ತಾ ಇದೆ, ಭಾರತದ ಆರ್ಥಿಕತೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಈಗಾಗಲೇ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದೀವಿ, 3ನೇ ಅತಿದೊಡ್ಡ ಆರ್ಥಿಕತೆಯಾಗುವಂತಹ ಸಮಯ ದೂರ ಇಲ್ಲ ಅಂತ ಅಲ್ವಾ ಸದ್ಯ ಸರ್ಕಾರ ಹೇಳ್ತಾ ಇರೋದು. SBI ಕೂಡ ಅದನ್ನೇ ಹೇಳಿದೆ, ನಿರೀಕ್ಷೆ ಮಾಡಿದ್ದಕ್ಕಿಂತ ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಹಾಗೆ 2030-31ರಷ್ಟೊತ್ತಿಗೆ ನಮ್ಮ GDP 6.7 trillion ದಾಖಲಿಸುವಂಥ ಒಳ್ಳೆ ಅವಕಾಶ ಇದೆ. 6.7% ಪರ್ ಇಯರ್ ಗ್ರೋತ್ ರೇಟ್ ಆಗ್ತಾ ಹೋದರೆ ಅಂತ ಸ್ಟ್ಯಾನ್ಲಿ ಮಾರ್ಗನ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಚೀನಾ ಈಕ್ವಲ್ ವೇಟ್, ಭಾರತ ಓವರ್ ವೇಟ್, ಅಂದರೆ ಅವ್ರ ಭಾಷೆಯಲ್ಲಿ ಭಾರತ ಒಳ್ಳೆ ಗ್ರೋತ್ ಆಗ್ತಿದೆ ಅಂತ
ಅಂಕಿಅಂಶಗಳನ್ನು ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಈ ಕ್ವಾರ್ಟರ್ನ GDP ಕೂಡ ಬಹಳ ಒಳ್ಳೆಯ ಗ್ರೋತ್ನ ತೋರಿಸ್ತಾ ಇದೆ. ಈ ಹೊತ್ತಲ್ಲಿ ಬಿಜೆಪಿಗರು ನೋಡಿ, ಭಾರತ ಅಭಿವೃದ್ಧಿ ಆಗ್ತಾ ಇಲ್ಲ, ಮೋದಿ ನೀತಿಗಳಿಂದಾಗಿ ದಿವಾಳಿ ಆಗ್ತಾ ಇದೆ, ಬೆಲೆ ಏರಿಕೆ ಎಲ್ಲ ರೀತಿಯಿಂದ ಹಾಳು ಮಾಡಿಬಿಟ್ಟಿದ್ದೀರಿ, ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ ಮೋದಿ ಅಂತ ಹೇಳ್ತಿದ್ದೀರಲ್ಲ, ಈ ನಂಬರ್ಸ್ಗೆ ಈಗ ಏನಂತೀರಾ ಅಂತ ಈ ವಿಡಿಯೋವನ್ನು ವೈರಲ್ ಮಾಡ್ತಾ ಇರೋದು. ಇನ್ನು ಈ ನಂಬರ್ಸ್ ಔಟ್ ಆದ ಬಳಿಕ CEA ಅಂದರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರಂ ಅವರು ಮಾತನಾಡ್ತಾರೆ, ಇನ್ಫ್ಲೇಷನ್ ಹಣದುಬ್ಬರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ, ಯಾಕಂದರೆ RBI ಮತ್ತು ಸರ್ಕಾರ ಇದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಫ್ರೆಶ್ ಸ್ಟಾಕ್ ಬರ್ತಾ ಇದ್ದ ಹಾಗೆ ಬೆಲೆ ಇಳಿಕೆಯಾಗತ್ತೆ, ಇದು ಏನೋ ದೊಡ್ಡ ಸಮಸ್ಯೆ ಅನ್ನೋ ಥರ ಆಗಿರೋದಲ್ಲ, ಬೇರೆ ಕಾರಣಗಳಿಂದಾಗಿ ಫ್ರೆಶ್ ಸ್ಟಾಕ್ ಅರೈವ್ ಆಗ್ತಿದ್ದ ಹಾಗೆಯೇ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ, ಮತ್ತು ಈ ಬೆಲೆ ಇಳಿಕೆಯ ನಿಟ್ಟಿನಲ್ಲಿ ಸರ್ಕಾರ ಈಗ ಸಬ್ಸಿಡಿ ಇನ್ನಿತರ ಕ್ರಮಗಳನ್ನು ಕೈಗೊಳ್ತಿರೋದ್ರಿಂದ ಇನ್ಫ್ಲೇಷನ್ ಭಾರತ ಆರ್ಥಿಕತೆಯನ್ನು ಯಾವುದೇ ರೀತಿಯಲ್ಲಿ ಸಮಸ್ಯೆಗೆ ದೂಡಲಾರದು ಅನ್ನೋ ವಿಚಾರವನ್ನು ಇಟ್ಟಿದೆ. ಆದರೆ ಮುಂದಿನ ಕ್ವಾರ್ಟರ್ ಮುಂಬರುವ ದಿನಗಳಲ್ಲಿ GDP ಮಾಡರೇಟ್ ಗ್ರೋತ್ ಅಂತ ಸುಳಿವನ್ನು ಕೊಟ್ಟಿದ್ದಾರೆ. ಏನು ನಿರೀಕ್ಷೆ ಮಾಡಬಹುದು ಮತ್ತು ಯಾವ ಕಾರಣಗಳಿಂದ ಅಂತ. ಸೊ ಈಗಾಗಲೇ ನಾವು ಪಾಪ್ಯುಲೇಷನ್ನಲ್ಲಿ ಚೀನಾವನ್ನು ಬೀಟ್ ಮಾಡಿ ನಂಬರ್ 1 ಆಗಿದ್ದೀವಿ, ಆರ್ಥಿಕತೆಯಲ್ಲಿ ಬ್ರಿಟನ್ನನ್ನು ಬೀಟ್ ಮಾಡಿ ನಂಬರ್ 5 ಟಾಪ್ 5 ಒಳಗಡೆ ಇದ್ದೀವಿ, ಮತ್ತು ಅತಿ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಅನ್ನೋದು ಈ ಬಾರಿಯ GDP ಮೂಲಕ ಮತ್ತೊಮ್ಮೆ ದಾಖಲಾಗಿದೆ. ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನೋದು ಮತ್ತೊಮ್ಮೆ ಈಗ ಜಗತ್ತು ಕಣ್ಣರಳಿಸಿ ನೋಡೋ ಥರ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.